ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗಷ್ಟೇ ರೂಪೇಶ್ ಶೆಟ್ಟಿ ಅವರ ಒಂದು ಹೊಸದೊಂದು ಸಿನಿಮಾ ರಿಲೀಸ್ ಆಯಿತು, ಅದುವೇ ಸರ್ಕಸ್ ಅಂತ. ಈ ಒಂದು ಸಿನಿಮಾ ಎಲ್ಲೆಡೆ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಿದೆ. ಮಂಗಳೂರು ಭಾಗದಲ್ಲಂತೂ ರೂಪೇಶ್ ಶೆಟ್ಟಿಯವರ ಒಂದು ಹೊಸ ಸಿನಿಮಾವನ್ನು ಪ್ರತಿಯೊಬ್ಬರು ಮೆಚ್ಚಿಕೊಂಡಿದ್ದಾರೆ. ಖುದ್ದು ರೂಪೇಶ್ ಶೆಟ್ಟಿ ಎಲ್ಲ ಚಿತ್ರಮಂದಿರಕ್ಕೂ ಕೂಡ ಭೇಟಿ ಕೊಟ್ಟು ಒಂದು ರೆಸ್ಪಾನ್ಸ್ ಹೇಗಿದೆ, ಎಲ್ಲವನ್ನು ಕೂಡ ಪ್ರತಿಕ್ರಿಯೆ ಹೇಗಿದೆ ಎಲ್ಲವನ್ನು ಕೂಡ ತಿಳಿದುಕೊಳ್ತಿದ್ದಾರೆ. ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ತುಂಬಾ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಕಳೆದ ಸೀಸನ್ ವಿನ್ನರ್ ಆಗಿದ್ದರು ರೂಪೇಶ್ ಶೆಟ್ಟಿ, ಅತ್ಯುತ್ತಮವಾಗಿ ಫೇಮಸ್ ಆಗಿದ್ದಾರೆ. ಒಂದು ಬಿಗ್ ಬಾಸ್ ಮೂಲಕ ಇವರಿಗೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ಮಿಸ್ ಮಾಡಿದೆ ರೂಪೇಶ್ ಶೆಟ್ಟಿ ನಿಮಗೆ ಇಷ್ಟವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ಒಂದು ವಿಚಾರಕ್ಕೆ ಬರೋದಾದರೆ, ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಇಯರ್ ಬಿಗ್ ಬಾಸ್ನಲ್ಲಿ ತುಂಬಾ ಕ್ಲೋಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಕ್ಲೋಸ್ ಅಂತ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಪ್ರತಿಯೊಬ್ಬರಿಗೂ ಕೂಡ ಒಂದು ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಜೋಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರ ಒಂದು ಫ್ಯಾನ್ ಫಾಲೋವಿಂಗ್ ಪೇಜ್ ತುಂಬಾ ಜಾಸ್ತಿನೇ ಇದೆ, ಅಲ್ಲದೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇವರಿಗೆ ಜಾಸ್ತಿ ಇದೆ. ಫ್ಯಾನ್ ಫಾಲೋವರ್ಸ್ ಇವರನ್ನ ತುಂಬಾ ಅತಿ ಸಂಖ್ಯೆಯಲ್ಲಿ ಫಾಲೋ ಮಾಡ್ತಿದ್ದಾರೆ. ಸರ್ಕಸ್ ಸಿನಿಮಾನ ನೋಡೋಕ್ಕೆ ಈಗ ಬಿಗ್ ಬಾಸ್ ಟೀಮ್ ಬಂದಿದೆ. ಹೌದು, ಸಿನಿಮಾ ರಿಲೀಸ್ ಆಗುತ್ತಿದ್ದಂತೆ ಭರ್ಜರಿ ಯಶಸ್ಸು ಕೂಡ ಕಂಡಿದೆ. ವಿದೇಶದಲ್ಲಿಯೂ ಕೂಡ ಒಂದು ಸರ್ಕಸ್ ಚಿತ್ರವನ್ನು ನೋಡಿ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮೂಲಕ ಫೇಮಸ್ ಆಗಿದ್ದು ಈ ಒಂದು ರೂಪೇಶ್ ಶೆಟ್ಟಿಯವರು, ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ. ಎಲ್ಲರ ನೆಚ್ಚಿನ ಒಂದು ಸಿನಿಮಾ ಆಗಿದೆ ಸರ್ಕಸ್, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಅದೇ ಒಂದು ಖುಷಿಯ ವಿಚಾರ. ಇದೀಗ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ಸರ್ಕಸ್ ಸಿನಿಮಾವನ್ನು ನೋಡಿದ್ದಾರೆ. ಈ ಸಿನಿಮಾ ವಿಶೇಷ ಏನಪ್ಪ ಅಂದರೆ, ರೂಪೇಶ್ ಶೆಟ್ಟಿ ಅವರು ನಟನೆ ಮಾಡಿರುವುದು ಮಾತ್ರವಲ್ಲದೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಂತೂ ಈ ಒಂದು ಸಿನಿಮಾ ಭರ್ಜರಿ ಸಕ್ಸಸ್ ಕಂಡಿದೆ. ಒಳ್ಳೆ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿದೆ ಈ ಒಂದು ಸಿನಿಮಾ. ಇದೇ ಖುಷಿಯಲ್ಲಿ ಸರ್ಕಸ್ ತಂಡ ಇದೆ, ಸೆಲೆಬ್ರೇಟ್ ಮಾಡ್ತಿದೆ. ಬೆಂಗಳೂರು ಖಾಸಗಿ ಮಾಲ್ ಒಂದರಲ್ಲಿ ಎಲ್ಲರೂ ಕೂಡ ಒಂದು ಸೇರಿ ಸೆಲೆಬ್ರೇಟ್ ಮಾಡಿದ್ರು. ಈ ಒಂದು ಸಮಯದಲ್ಲಿ ದಿವ್ಯಾ ಅವ್ರ ಹುಡುಗ ಅರವಿಂದ್ ಕೆಪಿ, ಸಾನಿಯಾ ಅಯ್ಯರ್, ಸಾನಿಯಾ ತಾಯಿ ದೀಪಾ ಅಯ್ಯರ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸಿದ್ರು. ಇಲ್ಲಿ ಹೈಲೈಟ್ ಆಗಿದ್ದು ಯಾರು ಅಂದರೆ ಸಾನಿಯಾ ಅವರು. ಸಾನಿಯಾ ಮತ್ತು ರೂಪೇಶ್ ಶೆಟ್ಟಿ ತುಂಬಾ ಕ್ಲೋಸ್ ಆಗಿದ್ರು, ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸಾನಿಯಾ ಮತ್ತು ರೂಪೇಶ್ ಶೆಟ್ಟಿ ಅವರ ಒಂದು ಜೋಡಿಯನ್ನು ಇಷ್ಟಪಟ್ಟಿದ್ದಾರೆ. ಅಲ್ಲದೆ ಈ ಜೋಡಿ ತುಂಬಾ ಎಷ್ಟರ ಮಟ್ಟಿಗೆ ಕ್ಲೋಸ್ ಅಂದರೆ, ಮದುವೆ ಆಗುವ ಲೆವೆಲ್ಗೂ ಕೂಡ ಎಲ್ಲರೂ ಕೂಡ ಇವರನ್ನ ಒಂದು ಗಾಸಿ ಪೆಲವನ್ನು ಕೂಡ ಅಪ್ಪಿತ್ತು. ಈ ಜೋಡಿ ಚೆನ್ನಾಗಿರುವಂಥ ಕಾರಣ ಈ ಜೋಡಿ ನೀವೇ ಮದುವೆ ಆಗ್ಬಿಡಿ ಅಂತ ಕೂಡ ಹೇಳ್ತಿದ್ರು. ರೂಪಿ ಅಂತ ತುಂಬಾ ಪ್ರೀತಿಯಿಂದ ಸಾನಿಯಾ ಕರೆಯೋದನ್ನ ನೋಡಿ ನಿಜಕ್ಕೂ ಒಂದು ಜೋಡಿ ಮದುವೆ ಆಗ್ತಾರೆ ಅಂತ ಕೂಡ ಹೇಳ್ತಿರ್ತಾರೆ. ಆದರೆ ಈ ಜೋಡಿ ಹೇಳುವಂಥ ಪ್ರಕಾರ, ನಾವು ಕೇವಲ ಸ್ನೇಹಿತರು, ಮದುವೆ ಆಗೋದಿಲ್ಲ ಅಂತ ಕೂಡ ತಿಳಿಸ್ತಾ ಇರ್ತಾರೆ. ಆದರೆ ಒಂದು ಜೋಡಿಯನ್ನು ಪ್ರತಿಯೊಬ್ಬರು ಇಷ್ಟಪಡುವಂಥ ಕಾರಣ, ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾನೆ ಇರ್ತಾರೆ. ಈ ಜೋಡಿ ನಿಮಗೂ ಕೂಡ ಇಷ್ಟನಾ? ನಿಮಗೂ ಈ ಜೋಡಿ ಮದುವೆ ಆಗಬೇಕು ಅಂತ ಆಸೆ ಇದೆಯಾ? ಕಮೆಂಟ್ ಮಾಡಿ. ಒಂದು ವಿಚಾರಕ್ಕೆ ಬರೋದಾದರೆ, ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಕೇವಲ ಫ್ರೆಂಡ್ಸ್, ಆಗಾಗ ಒಟ್ಟಿಗೆ ಸಿಗ್ತಾ ಇರ್ತಾರೆ, ಸುತ್ತಾಡ್ತಿರ್ತಾರೆ. ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲಂತೂ ಈ ಒಂದು ಜೋಡಿ ತುಂಬಾ ಟೈಮ್ ಪಾಸ್ ಮಾಡ್ತಿದ್ರು, ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಒಟ್ಟಿಗೆ ಆಚೆ ಸುತ್ತಾಡಲು ಕೂಡ ಹೋಗ್ತಾ ಇದ್ರು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಜೋಡಿನ ಇಷ್ಟಪಟ್ಟು ಕಮೆಂಟ್ ಮೂಲಕ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಅದ್ಭುತವಾದಂಥ ಜೋಡಿಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ, ಜೊತೆಗೆ ಈ ಜೋಡಿ ಒಂದಾದರೆ ಚೆನ್ನಾಗಿರುತ್ತೆ ಅಂತ ಅವರ ಅಭಿಪ್ರಾಯ. ಸೊ ಹೀಗಾಗಿ ಜನರು ಹೇಳ್ತಿರುವಂಥ ಜನರ ಅಭಿಪ್ರಾಯ ಏನು ತಪ್ಪಲ್ಲ, ಅದು ಅವರ ಅಭಿಪ್ರಾಯ. ಅಭಿಪ್ರಾಯಕ್ಕೋಸ್ಕರ ನಾವು ಬೆಲೆ ಕೊಡಲೇಬೇಕಾಗುತ್ತೆ. ಜನರು ಹೇಳಿದಂಥ ಮಾತು ನಿಮಗೇನು ಅನಿಸುತ್ತೆ? ರೂಪೇಶ್ ಶೆಟ್ಟಿಯ ಒಂದು ಸಕ್ಸಸ್ಸನ್ನು ನೋಡಿ ಸಾನಿಯಾ ಅಯ್ಯರ್ ತುಂಬಾ ಖುಷಿಪಟ್ಟಿದ್ದಾರೆ. ಅಲ್ಲದೆ ಒಂದು ರೂಪೇಶ್ ಶೆಟ್ಟಿಯವರು ಇಷ್ಟರ ಮಟ್ಟಿಗೆ ಫೇಮಸ್ ಆಗಿರುವುದಕ್ಕೆ ಜನರಿಗೂ ಕೂಡ ಖುಷಿ ಇದೆ. ಜನರ ಒಂದು ಸಪೋರ್ಟಿಂದ ರೂಪೇಶ್ ಶೆಟ್ಟಿಯವರು ಬಿಗ್ ಬಾಸ್ನಲ್ಲಿ ಗೆದ್ದರು. ನಂತರದಲ್ಲಿ ಸಾಲು ಸಾಲು ಸಿನಿಮಾ ಆಫರ್ಸ್ಗಳು ಕೂಡ ಬರ್ತಿದೆ. ಕನ್ನಡದ ಒಂದು ಅತ್ಯುತ್ತಮವಾದಂಥ ಸಿನಿಮಾದಲ್ಲಿ ನಟಿಸಬೇಕು ಅಂತ ರೂಪೇಶ್ ಶೆಟ್ಟಿಯವರು ಆಸೆ ಪಡ್ತಿದ್ದಾರೆ. ಇನ್ನು ಸಾನಿಯಾ ಅಯ್ಯರ್ ಅವರು ಇತ್ತೀಚೆಗಷ್ಟೇ ಗ್ಲ್ಯಾಮರಸ್ ಫೋಟೋಶೂಟನ್ನು ಮಾಡಿಸಿದ್ರು. ಸಾನಿಯಾ ಅಯ್ಯರ್ ಮತ್ತು ದೀಪಾ ಅಂತ ಇವರ ತಾಯಿ ಹೆಸರು, ಅವರು ಕೂಡ ತುಂಬಾ ಲೈಫ್ನಲ್ಲಿ ಕಷ್ಟಪಟ್ಟಿದ್ದಾರೆ, ಮಗಳನ್ನು ಬೆಳೆಸಿದ್ದಾರೆ. ಸಾನಿಯಾ ಅಯ್ಯರ್ ಎಲ್ಲ ತಮ್ಮ ಲೈಫ್ ಸ್ಟೋರಿ, ಲೈಫ್ ಜರ್ನಿಯನ್ನೆಲ್ಲ ಬಿಗ್ ಬಾಸ್ ವೇದಿಕೆಯ ಮೇಲೆ ಹಂಚಿಕೊಂಡಿದ್ರು. ಆ ಒಂದು ಟೈಮ್ನಲ್ಲಿ ರೂಪೇಶ್ ಶೆಟ್ಟಿ ಅವರು ಎಲ್ಲ ಸ್ಟೋರಿಯನ್ನು ಕೇಳಿ ಭಾಳಷ್ಟು ಮನನೊಂದಿದ್ರು. ನಂತರದಲ್ಲಿಯೇ ಸಾನಿಯಾ ಅಯ್ಯರ್ ಜೊತೆ ಕ್ಲೋಸ್ ಆಗಿದ್ದು, ಒಟ್ಟಿಗೆ ಆಗಾಗ ಮೀಟ್ ಕೂಡ ಮಾಡ್ತಿರ್ತಾರೆ, ಟಚ್ನಲ್ಲಿ ಇರ್ತಾರೆ. ಸಾನಿಯಾ ಅಯ್ಯರ್ ಒಂದು ರೂಪೇಶ್ ಶೆಟ್ಟಿ ಸಿನಿಮಾನ ನೋಡಿ ಫುಲ್ ಇಂಪ್ರೆಸ್ ಆಗೋದ್ರು, ತುಂಬಾ ಖುಷಿಪಟ್ಟರು, ಒಂದು ಸ್ವೀಟ್ ಹಗ್ಗನ್ನು ಕೊಟ್ಟರು, ಸಿನಿಮಾ ಚೆನ್ನಾಗಿದೆ ಅಂತೆಲ್ಲ ತಮ್ಮ ರಿವ್ಯೂನ ತಿಳಿಸಿದ್ರು. ಪ್ರತಿಯೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಬಂದು, ಟೀಮ್ ಮೆಂಬರ್ಸ್ ಎಲ್ಲ ಬಂದರು, ಸಿನಿಮಾನ ನೋಡಿ ಇಷ್ಟಪಟ್ಟರು, ಮೆಚ್ಚಿಕೊಂಡ್ರು. ಸರ್ಕಸ್ ಸಿನಿಮಾ ಎಲ್ಲ ಕಡೆ ವಿಶ್ವದಾದ್ಯಂತ ವೈರಲ್ ಆಗಿದೆ, ಸಿನಿಮಾ ಒಳ್ಳೆ ಸೂಪರ್ ಹಿಟ್ ಕೂಡ ಆಗಿದೆ. ನೀವು ಕೂಡ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೇ ತಿಳಿಸಿ. ಇನ್ನು ಇತ್ತೀಚೆಗಷ್ಟೇ ಲೈವ್ ಕೂಡ ಬಂದಿದ್ದರು ರೂಪೇಶ್ ಶೆಟ್ಟಿ, ಚೆನ್ನಾಗಿ ಮಾತನಾಡಿದ್ರು, ಸಿನಿಮಾ ಹಿಟ್ ಮಾಡಿರೋದಕ್ಕೆ ಧನ್ಯವಾದ ತಿಳಿಸಿದ್ರು. ಶೈನ್ ಶೆಟ್ಟಿ ರೀತಿ ರೂಪೇಶ್ ಶೆಟ್ಟಿಯವರು ಕೂಡ ತುಂಬಾ ಫೇಮಸ್, ಮೂಲತಃ ತುಳು ಅವರು.
ಮಂಗಳೂರಿನ ಭಾಗದ ಸಾಕಷ್ಟು ಅಭಿಮಾನಿಗಳಿಗೆ ಈ ರೂಪೇಶ್ ಶೆಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾನಿಯಾ ಮತ್ತು ರೂಪೇಶ್ ಅಯ್ಯರ ಒಂದು ಜೋಡಿ ಅಂದರೆ ಇನ್ನೂ ಇಷ್ಟ. ಜೋಡಿ ಅಂತೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜನ್ನು ಪಡೆದುಕೊಂಡಿದೆ. ಹೀಗಾಗಿ ಜೋಡಿನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಿದ್ದಾರೆ. ಆದಷ್ಟು ಬೇಗ ಮದುವೆಯಾಗಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಈ ಜೋಡಿಯ ಸಾಕಷ್ಟು ಕಡೆ ಹೇಳಿದ್ದಾರೆ ನಾವಿಬ್ಬರು ಕೇವಲ ಫ್ರೆಂಡ್ಸ್, ನಾವು ಆ ಥರ ಇಲ್ಲ ಅಂತ. ಆದರೂ ಕೂಡ ಅಭಿಮಾನಿಗಳಂತೂ ಹೇಳೋದನ್ನು ಮಾತ್ರ ನಿಲ್ಲಿಸೇ ಇಲ್ಲ, ನಿಜಕ್ಕೂ ಮದುವೆಯಾಗಿ ಅಂತಲೇ ಹೇಳ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಒಂದು ವೈರಲ್ ಆಗಿರುವಂಥ ಜೋಡಿ ಇವರು, ಅಷ್ಟರ ಮಟ್ಟಿಗೆ ಮನೆ ಮಾತಾಗಿರುವಂಥ ಜೋಡಿ, ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡುತ್ತಿದ್ದರು ಒಂದು ಜೋಡಿಯನ್ನು ನೋಡಿ. ಇನ್ನು ಸರ್ಕಸ್ ಸಿನಿಮಾ ಎಲ್ಲ ಕಡೆ ವೈರಲ್ ಆಗಿದ್ದು ಉತ್ತಮವಾದಂಥ ರೆಸ್ಪಾನ್ಸನ್ನು ಸಹ ಪಡೆದುಕೊಂಡಿದೆ. ಗಿರ್ಗಿಟ್ ಸಿನಿಮಾ ಕೋಸ್ಟಲ್ ವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಗಲ್ಲಾಪೆಟ್ಟಿಗೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಕೂಡ ಮಾಡಿತ್ತು. ಬಿಗ್ ಬಾಸ್ನಲ್ಲಿ ತಮ್ಮ ವಿಶೇಷವಾದಂಥ ಆಟ, ವಿಶೇಷವಾದಂಥ ಶೈಲಿಯ ಮೂಲಕ ಮನೆ ಮಾತಾದಂಥವರು ರೂಪೇಶ್ ಶೆಟ್ಟಿ. ನಂತರದಲ್ಲಿ ಬಿಗ್ ಬಾಸ್ ವಿಜೇತರಾದರು. ಹೀಗಾಗಿ ರೂಪೇಶ್ ಶೆಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವೂ ಕೂಡ ಸಿಕ್ತು. ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ತು. ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರೂಪೇಶ್ ಶೆಟ್ಟಿ ಜೊತೆ ರಾಕೇಶ್ ಅಡಿಗ ಅವರು ಕೂಡ ಕಾಣಿಸ್ಕೊಂಡ್ರು. ತುಂಬಾ ಹೆಸರುವಾಸಿಯಾಗಿರುವಂಥ ಒಂದು ಜೋಡಿ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ತುಂಬಾ ಸಪೋರ್ಟ್ ಮಾಡಿದ್ರು. ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ರೂಪೇಶ್ ಶೆಟ್ಟಿ ಜೊತೆ ಸಿನಿಮಾನ ನೋಡಿ ತುಂಬಾ ಖುಷಿಪಟ್ಟರು. ಸದ್ಯ ಒಂದು ತುಳು ಭಾಷೆಯಲ್ಲಿ ಸಿನಿಮಾ ತೆರೆಗೆ ಬಂದಿರುವುದು ಸರ್ಕಸ್ ಸಿನಿಮಾ. ಈ ಒಂದು ಸಿನಿಮಾ ರೂಪೇಶ್ ಶೆಟ್ಟಿಗೆ ಒಂದು ಬಿಗ್ ಬ್ರೇಕ್ ಸಿಕ್ಕಿದೆ. ಕನ್ನಡ ಸಿನಿಮಾದಲ್ಲಿ ನಡೆಸಬೇಕು ಅಂತ ರೂಪೇಶ್ ಶೆಟ್ಟಿಗೆ ಆಸೆ ಇದೆ. ಆಫರ್ಸ್ಗಳು ಕೂಡ ಸಿಕ್ಕಿದೆ, ಸಾಕಷ್ಟು ಕತೆಗಳನ್ನು ಕೂಡ ನೋಡಿದ್ದಾರೆ. ಒಂದೊಳ್ಳೆ ಸಿನಿಮಾವನ್ನು ರೂಪೇಶ್ ಶೆಟ್ಟಿ ಅವರು ಕನ್ನಡದಲ್ಲಿ ನೀಡೋದು ಗ್ಯಾರಂಟಿ ಅಂತಲೇ ಹೇಳಲಾಗುತ್ತಿದೆ. ರೂಪೇಶ್ ಶೆಟ್ಟಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತ ಸಾನಿಯಾ ಅವರು ಕೂಡ ತುಂಬಾ ವಿಶಸ್ಸನ್ನು ತಿಳಿಸ್ತಾರೆ. ಸಾನಿಯಾ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಬೇರೆ ಬೇರೆ ಜಾಹೀರಾತುಗಳಲ್ಲಿಯೂ ಸಹ ಕಾಣಿಸ್ಕೊಳ್ತಿದ್ದಾರೆ. ಹೀಗಾಗಿ ಸಾನಿಯಾ ಅವರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ. ಒಳ್ಳೆ ಆಫರ್ಸ್ಗಳು ಸಿಗ್ತಿರುವಂತಹ ಕಾರಣ ಯಾವುದಾದ್ರೂ ಒಂದು ಒಳ್ಳೆ ಆಯ್ಕೆಯನ್ನು ಮಾಡ್ಕೋತಾರೆ, ಉತ್ತಮವಾದಂತಹ ಕಥೆಯಲ್ಲಿ ನಡೆಸುತ್ತಾರೆ. ಸೊ ಹೀಗಾಗಿ ಸಾನಿಯಾ ಅವ್ರಿಗೂ ಕೂಡ ಉತ್ತಮವಾದಂತಹ ಸಪೋರ್ಟ್ ಸಿಗಲಿ ನಿಮ್ಮ ಕಡೆಯಿಂದ. ಎಲ್ಲರೂ ಕೂಡ ಸಾನಿಯಾ ಮತ್ತು ರೂಪೇಶ್ ಶೆಟ್ಟಿ ಅವರ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ನಿಜಕ್ಕೂ ಸಾನಿಯಾ ಮತ್ತು ಬಿಗ್ ಬಾಸ್ನ ಖ್ಯಾತಿಯ ವಿನ್ನರ್ ರೂಪೇಶ್ ಶೆಟ್ಟಿ ಮದುವೆಯಾಗಬೇಕಾ? ಈ ಜೋಡಿನ ಇಷ್ಟಪಡದವರೇ ಇಲ್ಲ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆ ರೀತಿಯ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್, ಇನ್ಸ್ಟಾಗ್ರಾಮ್ ಖಾತೆ ಬೇರೆ ಬೇರೆ ಕಡೆ, ಸೋಷಿಯಲ್ ಮೀಡಿಯಾದ ತುಂಬಲ ಇವರೊಂದು ಫ್ಯಾನ್ ಫಾಲೋವಿಂಗ್ ಪೇಜ್ ಸಿಕ್ಕಾಪಟ್ಟೆ ಇದೆ. ಅಷ್ಟರ ಮಟ್ಟಿಗೆ ಜನರು ಇವರನ್ನು ಇಷ್ಟಪಡ್ತಾರೆ, ಕ್ರೇಜ್ ಇದೆ ಈ ಜೋಡಿಯನ್ನು ಕಂಡ್ರೆ. ಅಲ್ಲದೆ ರೂಪೇಶ್ ಶೆಟ್ಟಿ ಅವರ ಒಂದು ಸಿನಿಮಾ ಬಂದ ಮೇಲೆ ಅಂತೂ ಇನ್ನಷ್ಟು ಜಾಸ್ತಿ ಆಗಿದೆ. ತುಂಬ ಚೆನ್ನಾಗಿ ನಡೆಸಿದ್ದಾರೆ, ಕತೆ ಚೆನ್ನಾಗಿದೆ. ಸರ್ಕಸ್ ಒಂದು ತುಳುವಿನಲ್ಲಿ ಸಿನಿಮಾ ಬಂದಿರೋದು, ಕನ್ನಡದಲ್ಲಿ ಅಲ್ಲ. ಅದೇ ಒಂದು ಸಿನಿಮಾ ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದರೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಎಲ್ಲ ಕಡೆ ವೈರಲ್ ಆಗಿದೆ. ಫಾರಿನಲ್ಲೂ ಒಂದು ಕೂಡ ಸಿನಿಮಾ ರಿಲೀಸ್ ಆಗಿದ್ದು ಅಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್, ಎಲ್ಲ ಕಡೆ ಒಂದು ಸಿನಿಮಾನ ಮೆಚ್ಚಿಕೊಂಡಿದ್ದಾರೆ. ದುಬೈ ಸೇರಿದಂತೆ ಬೇರೆ ಬೇರೆ ಹೊರ ದೇಶದಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್, ನಿಜಕ್ಕೂ ಖುಷಿಯಾಗುತ್ತೆ. ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಉತ್ತಮವಾದಂಥ ಜೋಡಿ, ಅವರ ಕೆಲವೊಂದಿಷ್ಟು ಅಪರೂಪದ ಫೋಟೋಸನ್ನು ನೀವಿಲ್ಲಿ ನೋಡ್ಬೋದು. ಬಿಗ್ ಬಾಸ್ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಅದ್ಭುತವಾದಂಥ ಕ್ಷಣವನ್ನು ಕಳೆದ್ರು. ಆಚೆ ಬಂದ ಮೇಲೆ ಕೂಡ ಅದೇ ಒಂದು ಫ್ರೆಂಡ್ಶಿಪ್ಪನ್ನು ಕಾಪಾಡ್ಕೋತಿದ್ದಾರಂತೆ. ಆದರೆ ಲವರ್ಸ್ ಥರ ತುಂಬಾ ಕ್ಲೋಸ್ ಆಗಿರ್ತಾರೆ. ಈ ಕ್ಲೋಸ್ ಆಗಿರುವುದನ್ನು ನೋಡಿದ್ರೆ ಅಭಿಮಾನಿಗಳು ಆ ರೀತಿ ಅಂದ್ಕೊಳ್ಳೋದು ಕಾಮನ್, ಅದೇನು ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಜೋಡಿ ಸಿಕ್ಕಾಪಟ್ಟೆ ಫೇಮಸ್, ತುಂಬಾ ಹೆಸರು ಕೂಡ ಮಾಡಿದ್ದಾರೆ, ಅದಂತೂ ಸತ್ಯ.